ನಮಸ್ಕಾರ ಎಲ್ರಿಗೂ. ಮೊನ್ನೆ ನಮ್ಮ ತುಂಬ ಆಪ್ತರು ಕೋವಿಡ್ ಸೋಂಕಿಂದ ತೀರ್ಹೋದ್ರು. ಅವ್ರು ತೀರ್ಹೋಗೋದಕ್ಕೆ ಮುಂಚೆ ಅವರನ್ನು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಪರದಾಟ ಆಯಿತು. ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ನಾನು ಸಹ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ, ಸಾಕಷ್ಟು ಕರೆಗಳನ್ನು ಮಾಡಿದೆ. ಆಸ್ಪತ್ರೆಗಳು ಯಾರನ್ನು ತಗೋತಾ ಇಲ್ಲ, ಬೆಡ್ಗಳಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಐ ಸಿ ಯು ಇಲ್ಲ, ಐ ಸಿ ಯು ಇದ್ದರೆ ವೆಂಟಿಲೇಟರ್ ಫೆಸಿಲಿಟಿ ಇಲ್ಲ. ಎಲ್ಲವೂ ಆದರೆ ಈ ರೆಮಿಡಿಸಿವಿರ್ ಇಂಜೆಕ್ಷನ್ನು ಸಿಗ್ತಾ ಇಲ್ಲ, ಅದು ಈಗ ಬ್ಲ್ಯಾಕಲ್ಲಿ ಸಿಗ್ತಾ ಇದೆ. ಅದಕ್ಕೂ ಕೂಡ ಸಾಕಷ್ಟು ಪರದಾಡಬೇಕು, ಸಾಕಷ್ಟು ಕರೆಗಳನ್ನು ಮಾಡಬೇಕು. ತುಂಬ ಇನ್ಫ್ಲುಯೆನ್ಸ್ ಮಾಡಾದ ಮೇಲೆ ಅದು ಸಿಗ್ತಾ ಇದೆ. ಇದು ಸದ್ಯದ ಒಂದು ದುಸ್ಥಿತಿ. ಸಾಕಷ್ಟು ಪ್ರಯತ್ನಗಳು ನಾವು ಮಾಡಿದ್ರೂ ಕೂಡ ಅವರನ್ನು ಉಳಿಸೋದಕ್ಕಾಗಲಿಲ್ಲ. ಅವರು ಮೊನ್ನೆ ಮಧ್ಯಾಹ್ನ ತೀರಿಕೊಂಡ್ರು. ಮಾರನೇ ದಿನ ಬೆಳಗ್ಗೆ 5 ಗಂಟೆ ಸುಮಾರು ಅವರ ಶವ ಸಂಸ್ಕಾರ ಆಯಿತು. ಬನಶಂಕರಿ ಸ್ಮಶಾನಕ್ಕೆ ಹೋದರು. ಅಲ್ಲಿ ನೋಡಿದ್ರೆ 40 ಆ್ಯಂಬ್ಯುಲೆನ್ಸಸ್ಗಳು ಕ್ಯೂ ಅಲ್ಲಿ ನಿಂತಿದ್ದರು. ಹಾಗಾಗಿ ಅಲ್ಲಿ ಬೇಡ, ಇನ್ನೊಂದು ಕಡೆ ಹೋಗೋಣ ಅಂತಂದ್ಬಿಟ್ಟು ಕೆಂಗೇರಿಗೆ ಹೋದರು. ಅಲ್ಲಿ ಅವರಿಗೆ 17ನೇ ನಂಬರ್ ಆಯಿತು. ಈ ಥರದ ಒಂದು ತುಂಬ ಕೆಟ್ಟ ಪರಿಸ್ಥಿತಿ ಇದೆ. ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಆದಷ್ಟು ಯಾರೂ ಕೂಡ ಹೊರಗಡೆ ಹೋಗಬೇಡಿ. ಮಾಸ್ಕ್ಗಳನ್ನು ಧರಿಸಿ ಆಗಾಗ ತಮ್ಮ ಕೈಗಳನ್ನು ಸ್ವಚ್ಛಗೊಳಿಸ್ತಾ ಇರಿ. ನಂತರ 45 ವರ್ಷಗಳ ಮೇಲ್ಪಟ್ಟ ವಯಸ್ಸಿನ ಪ್ರತಿಯೊಬ್ಬರು ಲಸಿಕೆಯನ್ನು ತಗೊಳ್ಳಿ. 1ನೇ ತಾರೀಕು ಆದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ತಿದೆ. ಎಲ್ಲರೂ ದಯವಿಟ್ಟು ಲಸಿಕೆಯನ್ನು ಪಡ್ಕೊಳ್ಳಿ. ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ, ಆದಷ್ಟು ಯಾರೂ ಹೊರಗಡೆ ಹೋಗಬೇಡಿ, ಜನಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ. ಯಾಕಂತಂದರೆ ಇದು ನಾವೊಬ್ಬರೇ ಇಲ್ಲ, ನಮ್ಮ ಜೊತೆಯಲ್ಲಿ ನಮ್ಮ ಇಡೀ ಕುಟುಂಬ ಇದೆ. ನಮಗೇನಾದರೂ ಆದರೆ ನಮ್ಮ ಇಡೀ ಕುಟುಂಬಕ್ಕೆ ಅದು ದೊಡ್ಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಹಾಗಾಗಿ ನಾನು ತಮ್ಮಲ್ಲಿ ತುಂಬ ತುಂಬ ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ, ನಿಮ್ಮ ಕುಟುಂಬದವ್ರನ್ನ ನೀವು ರಕ್ಷಿಸ್ಕೊಳ್ಳಿ, ನಮ್ಮ ನಾಡನ್ನು ನಾವೆಲ್ಲರೂ ಸೇರಿ ರಕ್ಷಿಸೋಣ. ಧನ್ಯವಾದಗಳು.